ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ವಿಸ್ಮಯ ಜಗತ್ತು 777. ಪ್ರಾಣಿಗಳು ಅಂದಾದ ತಕ್ಷಣ ನಾವು ಅವು ಎಷ್ಟು ಕ್ರೂರಿ ಅಂತ ಭಯ ಪಡ್ತೀವಿ. ಹಾಗೆಯೇ ಅವುಗಳನ್ನು ನೋಡಿ ಕೆಲವರು ಎದರಿ ಓಡಿ ಹೋದರೆ ಇನ್ನ ಕೆಲವರಂತೂ ಅವುಗಳನ್ನೇ ಬೇಟೆ ಆಡಿಕೊಳ್ತಾರೆ. ಸೊ ಫ್ರೆಂಡ್ಸ್, ಪ್ರಾಣಿಗಳು ತನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ. ಮುಖ್ಯವಾಗಿ ಅವು ಆಹಾರದ ಅನ್ವೇಷಣೆಯಲ್ಲಿ ತುಂಬಾ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಒಂದು ವೇಳೆ ಅವುಗಳ ಹಸಿವು ತೀರಿದರೂ ಕೂಡ ಇತರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಅನೇಕ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಇವೆಲ್ಲವುಗಳಿಂದ ತಪ್ಪಿಸಿಕೊಂಡರೂ ಕೆಲವೊಮ್ಮೆ ಪ್ರಕೃತಿ ಇವುಗಳ ಮೇಲೆ ಕರುಣೆ ತೋರುವುದಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ಪ್ರಾಣಿಗಳು ಎದುರಿಸುವಂತಹ ವಿಚಿತ್ರ ಕಷ್ಟಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತ್ಯಾಕೆ ತಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ನಾಯಿಗಳು ಮನುಷ್ಯನ ಮೇಲೆ ತೋರಿಸುವ ಪ್ರೀತಿಯನ್ನ ನೀವೀಗಾಗಲೇ ಚಾರ್ಲಿ ಸಿನಿಮಾದಲ್ಲಿ ನೋಡಿರ್ತೀರಾ. ಈ ಒಂದು ನಾಯಿಗೆ ಬಂದ ಪರಿಸ್ಥಿತಿಯನ್ನು ನೀವು ನೋಡಿದ್ರೆ ಈ ನೋವು ಶತ್ರುಗೂ ಬೇಡ ಅಂತ ನೀವು ಹೇಳ್ತೀರಾ. ಇಲ್ಲಿ ಕಾಣಿಸುತ್ತಿರುವ ಈ ನಾಯಿ 40 ವರ್ಷಗಳ ಹಿಂದೆ ಸತ್ತು ಹೋಗಿದೆ. ಬೈ ಮಿಸ್ಟೇಕ್ ಆಗಿ ಈ ನಾಯಿ ಒಂದು ಮರದ ಕಾಂಡದೊಳಗಡೆ ಸಿಕ್ಕಾಕೊಳ್ಳುತ್ತೆ. ದುರದೃಷ್ಟವಶಾತ್ ಆ ನಾಯಿ ಅಲ್ಲಿಂದ ಹೊರಗಡೆ ಬರಲು ಸಾಧ್ಯವಾಗದೆ ಅಲ್ಲೇ ತನ್ನ ಪ್ರಾಣವನ್ನು ಬಿಡುತ್ತೆ. ಇದನ್ನು ನೋಡ್ತಿದ್ರೆ ನಮಗೇನೆ ಅಯ್ಯೋ ಪಾಪ ಅನ್ಸುತ್ತೆ. ಅಂಥದ್ರಲ್ಲಿ ಇದನ್ನು ಮೊದಲಿಗೆ ನೋಡಿದವರ ಪರಿಸ್ಥಿತಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಈ ಘಟನೆ 1990ರಲ್ಲಿ ಅಮೆರಿಕದ ಜಾರ್ಜಿಯಾದಲ್ಲಿ ನಡೆಯುತ್ತೆ. ಕಟ್ಟಿಗೆಯನ್ನು ಕಡಿಯುವವರು ಕಟ್ಟಿಗೆಯನ್ನು ಕಡಿದು ಟ್ರಕ್ನಲ್ಲಿ ಲೋಡ್ ಮಾಡುವಾಗ ಈ ಕಾಂಡದಲ್ಲಿ ಮಮ್ಮಿಫೈಡ್ ಡಾಗ್ ಅನ್ನು ನೋಡ್ತಾರೆ. ಇದರ ಬಾಡಿ ಪೂರ್ತಿಯಾಗಿ ಒಣಗಿ ಹೋಗಿರುತ್ತೆ, ಆದರೆ ಅದರ ಹಲ್ಲುಗಳು ಮಾತ್ರ ಈಗಲೂ ತುಂಬಾ ಸುರಕ್ಷಿತವಾಗಿವೆ. ಎಕ್ಸ್ಪರ್ಟ್ಗಳು ಹೇಳುವ ಪ್ರಕಾರ 1960ರಲ್ಲಿ ಈ ನಾಯಿ ಒಂದು ಮೊಲದ ಹಿಂದೆ ಬೀಳುತ್ತೆ. ಅದನ್ನು ಓಡಿಸುತ್ತಾ ಹೋಗಿ ಆ ನಾಯಿಗೆ ತಿಳಿಯದೆ ಈ ಕಾಂಡದೊಳಗೆ ಸಿಕ್ಕಿ ಹಾಕಿಕೊಂಡಿರುತ್ತೆ. ಆದರೂ ಈ ನಾಯಿ ಆ ಕಾಂಡದಿಂದ ಮೇಲೆ ಬರಲು ತುಂಬಾನೇ ಪ್ರಯತ್ನಿಸುತ್ತೆ. ಅದು ತುಂಬಾ ಮೇಲೆ ಹತ್ತಿದ್ರಿಂದ ಹೊರಗೆ ಬರಲು ಕಷ್ಟವಾಗುತ್ತೆ. ಹೀಗೆ ಕೆಲವು ದಿನಗಳು ಕಳೆದ ನಂತರ ಅದಕ್ಕೆ ಆಹಾರ ಸಿಗದೆ ಅದು ಪ್ರಾಣ ಬಿಟ್ಟಿದೆ ಎಂದು ಎಕ್ಸ್ಪರ್ಟ್ ಹೇಳ್ತಾರೆ. ಈ ಘಟನೆ ಮಾತ್ರ ಒಂದು ಕ್ಷಣಕ್ಕೆ ಎಂಥವರನ್ನು ನೋಯಿಸುತ್ತೆ. ನಂಬರ್ 2, ಇಲ್ಲಿ ಕಾಣುತ್ತಿರುವ ಹಂದಿಯನ್ನ ಬಾಬಿರುಸ ಅಂತ ಕರೀತಾರೆ. ಇದೊಂದು ರೀತಿಯ ಹಂದಿ ಜಾತಿ. ಈ ಹಂದಿಗಿರುವ ಸ್ಪೆಷಲ್ ಫೀಚರ್ ಏನಂದ್ರೆ ಇದಕ್ಕೆ ದೊಡ್ಡದಾದ ಹಲ್ಲುಗಳು ಇರ್ತವೆ. ಎರಡು ಬಾಯಿಯಲ್ಲಿದ್ರೆ ಮತ್ತೆರಡು ತನ್ನ ಮೂಗಿನ ಮೇಲಿರ್ತವೆ. ಆದ್ರೆ ಫ್ರೆಂಡ್ಸ್, ಈ ಹಲ್ಲು ಅವುಗಳಿಗೆ ರಕ್ಷಣೆಯನ್ನು ಒದಗಿಸೋದಿಲ್ಲ, ಬದಲಿಗೆ ಅವುಗಳ ಪ್ರಾಣಕ್ಕೆ ಮಾರಕವಾಗಿ ಬಿಡ್ತವೆ. ಕೆಲವು ಸಂದರ್ಭಗಳಲ್ಲಿ ಅವುಗಳ ಅದೃಷ್ಟವೇನಾದ್ರೂ ಚೆನ್ನಾಗಿದ್ರೆ ಮಾತ್ರ ಇತರೆ ಪ್ರಾಣಿಗಳೊಂದಿಗೆ ಜಗಳವಾಡುವಾಗ ಅದರ ಮೂಗಿನ ಮೇಲಿರುವ ಹಲ್ಲು ಮುರಿದೋದ್ರೆ ಹೆಚ್ಚು ಕಾಲ ಬದುಕ್ತವೆ. ಒಂದು ವೇಳೆ ಅವುಗಳು ಮುರಿದು ಹೋಗದೆ ಹಾಗೆ ಇದ್ರೆ ಇಡೀ ತನ್ನ ಜೀವನ ಪೂರ್ತಿ ಆ ಹಲ್ಲುಗಳಿಂದ ಆಗುವ ನೋವಿನಿಂದಲೇ ಜೀವನ ಕಳೀತಾವೆ. ಈ ಹಲ್ಲು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ತಲೆಯ ಭಾಗದಲ್ಲಿ ಒಂದು ಗಾಯ ಉಂಟು ಮಾಡ್ತವೆ. ಆ ಗಾಯಕ್ಕೆ ಪದೇ ಪದೇ ಹಲ್ಲು ತಗಲುವುದರಿಂದ ನೋವು ಹೆಚ್ಚಾಗಿ ಅದು ಪ್ರಾಣ ಕಳ್ಕೊಳ್ಳುತ್ತೆ. ಹೀಗೆ ಬಾಬಿರುಸ ತನ್ನ ಜೀವನವನ್ನು ಅರ್ಧಕ್ಕೆ ಮುಗಿಸುತ್ತೆ. ತನ್ನ ಅದೃಷ್ಟದಿಂದ ಏನಾದರೂ ಆ ಹಲ್ಲು ಮುರಿದೋದ್ರೆ ಇನ್ನೂ ಅಧಿಕ ಕಾಲ ಜೀವಿಸುತ್ತೆ. ವಿಷಯದ ಬಗ್ಗೆ ನಿಮಗೇನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ. ನಂಬರ್ 3, 2014 ಅಕ್ಟೋಬರ್ ತಿಂಗಳಿನಲ್ಲಿ ಕಾಡಿಗೆ ಹತ್ತಿರದಲ್ಲಿ ವಾಸ ಮಾಡುವವರಿಗೆ ಕಾಡಿನಿಂದ ಅಳುವ ಶಬ್ದ ಬರುತ್ತೆ. ಆ ಶಬ್ದವನ್ನು ಕೇಳಿ ಏನಿರಬಹುದು ಅಂತ ಆ ಪ್ರದೇಶಕ್ಕೆ ಹೋಗ್ತಾರೆ. ನಂತರ ಎರಡು ಕರಡಿಗಳು ಅಲ್ಲಿ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿರೋದನ್ನ ನೋಡ್ತಾರೆ. ನಂತರ ಅಲ್ಲಿನವರು ರೆಸ್ಕ್ಯೂ ಟೀಮ್ ಅನ್ನ ಕರೆಸ್ತಾರೆ. ಆ ಕರಡಿ ಮರಿಗಳು ಮರವನ್ನು ಹತ್ತಲು ಪ್ರಯತ್ನಿಸಿ ಆ ಮರದ ಒಳಗೆ ಬಿದ್ದಿವೆ ಎಂದು ರೆಸ್ಕ್ಯೂ ಟೀಮ್ನವರು ಕಂಡಿಡಿತಾರೆ. ಮರದಲ್ಲಿ ಸಿಕ್ಕಿಕೊಂಡಾದ್ಮೇಲೆ ಆ ಮರಿಗಳು ಅಳಲು ಪ್ರಾರಂಭಿಸ್ತವೆ. ಮೊದಲು ರೆಸ್ಕ್ಯೂ ಟೀಮ್ನವರು ಅವುಗಳನ್ನ ಹೊರಗೆ ತೆಗೆಯಲು ತುಂಬಾನೇ ಪ್ರಯತ್ನ ಪಡ್ತಾರೆ, ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ನಂತರ ಕೊನೆಗೆ ಆ ಮರವನ್ನು ಕಡಿದು ಆ ಎರಡು ಕರಡಿಗಳನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡ್ತಾರೆ. ನಂಬರ್ 4, ಫ್ರೆಂಡ್ಸ್ ಈ ವಿಡಿಯೋ ನೋಡಿ. ಮೇಕೆಗಳು ಸಡನ್ ಆಗಿ ಶಾಕ್ಗೆ ಗುರಿಯಾದ್ರೆ ಹೇಗೆ ವರ್ತಿಸ್ತವೆ ಅಂತ ಈ ರೀತಿ ವಿಡಿಯೋಗಳನ್ನ ನೀವು ಇಂಟರ್ನೆಟ್ನಲ್ಲಿ ನೋಡಿರ್ತೀರಾ. ನಮ್ಮಲ್ಲಿ ಅನೇಕ ಜನರು ಈ ವಿಡಿಯೋವನ್ನು ನೋಡಿದಾಗ ಇದು ಫೇಕ್ ಹಾಗೂ ಈ ಪ್ರಾಣಿ ನಟಿಸ್ತಿದೆ ಅಂತ ಅನ್ಕೋತೀರಾ. ಆದರೆ ಕೆಲವು ಪ್ರಾಣಿಗಳು ಭಯಪಟ್ಟಾಗ ಪೂರ್ತಿಯಾಗಿ ಶಾಕಿಂಗ್ ಸ್ಟೇಜ್ಗೆ ಹೋಗ್ತವೆ. ಆಗ ಅವು ಹೇಗೆ ವರ್ತಿಸ್ತವೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಕೆಲವೊಮ್ಮೆ ನಾವು ಭಯಪಟ್ಟಾಗ ಹೆದರಿ ನಡುತ್ತೀವಿ ಅಲ್ವಾ, ಅದೇ ರೀತಿಯಾಗಿ ಅನೇಕ ಪ್ರಾಣಿಗಳಲ್ಲಿ ಈ ರೀತಿ ಆಗುತ್ತೆ.
ನಂಬರ್ 5 ಒಂದು ಜೀವಿ ಸತ್ತರೆ ಅದು ಇನ್ನೊಂದು ಜೀವಿಗೆ ಆಹಾರವಾಗಿ ಪರಿಣಮಿಸುತ್ತೆ ಆದರೆ ಕೆಲವು ಹುಳುಗಳು ಯಾವ ಜೀವಿಗಳು ಸತ್ತರೂ ಕೂಡ ಪೂರ್ತಿಯಾಗಿ ತಿಂದು ಮುಗಿಸೋ ತನಕ ಬಿಡುವುದಿಲ್ಲ ಇಲ್ಲಿ ಕಾಣುತ್ತಿರೋ ಪಿಕ್ಚರ್ ನೋಡಿ ಒಂದು ಜಿಂಕೆ ಎರಡು ಕಲ್ಲುಗಳ ಮಧ್ಯೆ ಸಿಕ್ಕಾಕೊಂಡು ಪ್ರಾಣ ಬಿಟ್ಟಿದೆ ಆದರೆ ಅದರ ದೇಹವನ್ನ ಇತರ ಜೀವಿಗಳು ಅದನ್ನು ಪೂರ್ತಿಯಾಗಿ ತಿಂದು ಮುಗಿಸಿವೆ ಆದರೆ ಈ ಜಿಂಕೆ ಮಾತ್ರ ತುಂಬಾ ನೋವಿನಿಂದ ಸಾವನ್ನಪ್ಪಿರುತ್ತೆ ಆದರೆ ಹುಳುಗಳು ಆ ಜಿಂಕೆಯ ಚಿಕ್ಕ ಮಾಂಸವನ್ನು ಬಿಡದೆ ತಿಂದು ಮುಗಿಸಿವೆ ಈ ಫೋಟೋದಲ್ಲಿ ನೀವೇ ನೋಡಿ ಬರಿ ಎಲುಬುಗಳೇ ಕಾಣಿಸ್ತಿದ್ದಾವೆ ಮುಂದಿನ ಫ್ಯಾಕ್ಟ್ರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಯಾರು ವಿಡಿಯೋಗೆ ಲೈಕ್ ಮಾಡಿರಲ್ಲ ಅಂತ ಗೊತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಂಬರ್ 6 ಆರ್ಮಿ ಆಂಟ್ಸ್ ಎಂಬ ಇರುವೆಗಳು ಕುರುಡಾಗಿರ್ತವೆ ಆದರೂ ಕೂಡ ಇವು ಬದುಕಲು ಆಹಾರಕ್ಕಾಗಿ ಅಲೆದಾಡ್ತವೆ ಇವು ಚಲಿಸುವಾಗ ಒಂದು ಸ್ಪೆಷಲ್ ಕೆಮಿಕಲ್ ಅನ್ನು ಬಿಡುಗಡೆ ಮಾಡ್ತವೆ ಆ ವಾಸನೆಯನ್ನು ಗ್ರಹಿಸುತ್ತಾ ಒಂದರ ಹಿಂದೆ ಒಂದರಂತೆ ಇರುವೆಗಳು ಓಡಾಡ್ತವೆ ಕೆಲವೊಂದು ಬಾರಿ ಇವು ದಾರಿ ತಪ್ಪುವುದರಿಂದ ಅಂದರೆ ಕೆಮಿಕಲ್ ವಾಸನೆ ಗೊತ್ತಾಗದಿದ್ದಾಗ ಇರುವೆಗಳು ತನ್ನ ಮಾರ್ಗವನ್ನ ಮರೆತು ಹೋಗ್ತವೆ ಇದಕ್ಕಾಗಿ ಇವು ಸರ್ಕಲ್ ಶೇಪ್ ನಲ್ಲಿ ಸುತ್ತಲು ಪ್ರಾರಂಭಿಸುತ್ತವೆ ಈ ಸರ್ಕಲ್ ದೊಡ್ಡದಾಗುತ್ತಾ ಹೋಗುತ್ತೆ ಏಕೆಂದರೆ ಉಳಿದ ಇರುವೆಗಳು ಇದರಲ್ಲಿ ಸೇರ್ಕೋತವೆ ಇರುವೆಗಳು ರೌಂಡ್ ಆಗಿ ಸುತ್ತುವುದರಿಂದ ಆಹಾರವಿಲ್ಲದೆ ಸುಸ್ತಾಗಿ ಅಲ್ಲೇ ಸತ್ತು ಹೋಗ್ತವೆ ಈ ಪ್ರಕ್ರಿಯೆ ಎಲ್ಲಾ ಇರುವೆಗಳು ಸಾಯುವ ತನಕ ನಡೆಯುತ್ತೆ ಈ ಪ್ರಕ್ರಿಯೆ ಒಂದು ರೀತಿ ನೋಡೋಕೆ ಇರುವೆಗಳ ಆತ್ಮಹತ್ಯೆ ರೀತಿ ಕಾಣುತ್ತೆ ಕುರುಡಾಗಿರುವುದರಿಂದ ಬದುಕೋಕೆ ಅವುಗಳಿಗೆ ಬೇರೆ ದಾರಿ ಇರೋದಿಲ್ಲ ವಿಲಿಯಂ ಡಾಬಿ ಎಂಬ ವಿಜ್ಞಾನಿ ಈ ವಿಷಯದ ಬಗ್ಗೆ ಮೊದಲ ಬಾರಿ ಚರ್ಚೆ ಮಾಡ್ತಾರೆ 1920 ರಲ್ಲಿ ಮೊದಲಿಗೆ ಇವರಿಗೆ ಇರುವೆಗಳ ಸರ್ಕಲ್ ಕಾಣುತ್ತೆ ಅದು ಸುಮಾರು 370 ಮೀಟರ್ ದೊಡ್ಡದಾಗಿರುತ್ತೆ ಅದು ಕೇವಲ ಆಕಾರದಲ್ಲಿ ಮಾತ್ರ ದೊಡ್ಡದಾಗಿರುವುದಿಲ್ಲ ಈ ಸರ್ಕಲ್ ನಲ್ಲಿ ಕೋಟಿಗಳಷ್ಟು ಇರುವೆಗಳು ಒಂದೇ ಬಾರಿ ಸುತ್ತವೆ ಹೀಗೆ ತಿರುಗುವ ಪ್ರಕ್ರಿಯೆಗೆ ಹ್ಯಾಂಡ್ ಮಿಲ್ ಅಂತ ಕರೀತಾರೆ ನಂಬರ್ 7 ಈಗಿನ ಕಾಲದ ಆನೆಗಳಂತೂ ಪುರಾತನ ಆನೆಗಳಿಗಿಂತ ವಿಭಿನ್ನವಾಗಿ ಹುಟ್ಟುತ್ತಿದ್ದಾವೆ ಆನೆಗಳು ಜೀವಿಸಲು ಖಂಡಿತವಾಗಿ ಹಲ್ಲು ಬೇಕಾಗುತ್ತೆ ಇದು ಆನೆಗಳಿಗಿರುವ ಸ್ಪೆಷಲ್ ಫೀಚರ್ ಇವುಗಳಿಂದ ಇವು ಬದುಕುತ್ತಿದ್ದಾವೆ ಬೇಜಾರಿನ ಸಂಗತಿ ಏನಂದ್ರೆ ಈಗಿನ ಆನೆಗಳಂತೂ ದಂತವಿಲ್ಲದೆ ಹುಟ್ಟುತ್ತಿದ್ದಾವೆ 16ನೇ ಶತಮಾನದಲ್ಲಿ 2 ಕೋಟಿಗಳಿಗಿಂತ ಹೆಚ್ಚು ಅಧಿಕ ಆನೆಗಳು ಜೀವಿಸುತ್ತಿದ್ವು ಆದರೆ ಇವುಗಳ ಈಗಿನ ಸಂಖ್ಯೆ 5 ಲಕ್ಷಕ್ಕಿಂತ ಕಡಿಮೆ ಆಗಿದೆ ಆನೆಗಳನ್ನು ಕೊಲ್ಲುವುದು ಅಪರಾಧ ಎಂದು ಆಗಿನ ಕಾಲದವರು ಭಾವಿಸುತ್ತಿರಲಿಲ್ಲ ಇದರ ಹಾವಳಿ ಎಷ್ಟಿತ್ತು ಅಂದ್ರೆ ಅಮೆರಿಕದ ಪ್ರೆಸಿಡೆಂಟ್ ರೂಸ್ವೆಲ್ಟ್ ಒಂದೇ ಬಾರಿ 512 ಪ್ರಾಣಿಗಳನ್ನ ಸಾಯಿಸ್ತಾರೆ ಅದರಲ್ಲಿ ಕೆಲವು ಆನೆಗಳು ಕೂಡ ಇರ್ತವೆ ಒಬ್ಬ ಮನುಷ್ಯ ಅಷ್ಟೊಂದು ಪ್ರಾಣಿಗಳನ್ನ ಕೊಲ್ತಾನೆ ಅಂದ್ರೆ ಇನ್ನ ಅನೇಕ ಜನರು ಎಷ್ಟು ಪ್ರಾಣಿಗಳನ್ನ ಕೊಂದಿರಬಹುದು ನೀವೇ ಲೆಕ್ಕ ಹಾಕಿ ಮಾರ್ಕೆಟ್ ನಲ್ಲಿ ಆನೆದಂತಗಳಿಗೆ ತುಂಬಾ ಬೇಡಿಕೆ ಇದೆ ಆದರೆ ಇದರಿಂದ ಆನೆಗಳನ್ನು ಈಗಲೂ ಸಹ ಇಲ್ಲಿಗಲ್ಲ ಆಗಿ ಬೇಟೆ ಆಡ್ತಾರೆ ಆದರೆ ಕೆಲವೊಂದು ಬಾರಿ ಕಳ್ಳರು ಆನೆಯ ದಂತವನ್ನು ತೆಗೆದು ಆನೆಯನ್ನು ಹಾಗೆ ಬಿಡ್ತಾರೆ ಇದರಿಂದ ನೇಚರ್ ರೆವಲ್ಯೂಷನ್ ಭಾಗವಾಗಿ ಆಫ್ರಿಕಾದಲ್ಲಿ ಕಾಣಿಸ್ತಿರೋ ಆನೆಗಳು ದಂತವಿಲ್ಲದೆ ಹುಟ್ಟುತ್ತಿದ್ದಾವೆ ಆದರೆ ಇವುಗಳನ್ನ ಬೇಟೆ ಆಡ್ತಾರೆ ಅನ್ನೋ ಭಯವಿಲ್ಲ ಆದರೆ ದಂತವಿಲ್ಲದ ಆನೆಗಳು ಎಲ್ಲಿಯವರೆಗೆ ಬದುಕುತ್ತವೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಓಕೆ ಫ್ರೆಂಡ್ಸ್ ಇಷ್ಟೇ ಆಗಿತ್ತು ಈ ವಿಡಿಯೋದ ಮಾಹಿತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ